ನಮಸ್ಕಾರ ವೀಕ್ಷಕರೇ ಇದು ಕರ್ನಾಟಕ ಸೂಪರ್ ಫಾಸ್ಟ್ ನ್ಯೂಸ್ ನಾನು ನಿಮ್ಮ ನಾವಿನಿ ಹುಲಿಕೆರೆ ಇದೀಗ ಹೆಡ್‌ಲೈನ್ಸ್ ಪ್ರಿಯ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಸೂಪರ್ ಫಾಸ್ಟ್ ನ್ಯೂಸ್ ಇದೀಗ ಬಂದ ಸುದ್ದಿ ಜಮಖಂಡಿ ತಾಲೂಕಿನ ಕುಂಬಾರಹಳ್ಳದಲ್ಲಿ ಚಿರತೆ ಪ್ರತ್ಯಕ್ಷ ಜಮಖಂಡಿ ತಾಲೂಕಿನ ಕುಂಬಾರಹಳ್ಳದ ನಿಂಗಪ್ಪ ಹೆಗಡೆ ಅವರ ತೋಟದಲ್ಲಿ ಅವರ ಸಾಕು ನಾಯಿಯನ್ನು ಕೊಂದು ಹಾಕಿದೆ ಅವರು ಅರಣ್ಯ ಇಲಾಖೆ ಅವರನ್ನು ಸಂಪರ್ಕ ಮಾಡಿ ನಮ್ಮ ನಾಯಿಯನ್ನು ಯಾವುದೇ ಪ್ರಾಣಿ ತಿಂದು ಹಾಕಿದೆ ಅಂತ ಹೇಳಿದಾಗ ವಿಷಯ ಮುಟ್ಟಿಸಿದಾಗ ಅರಣ್ಯ ಇಲಾಖೆಯವರು ಅಲ್ಲಿಗೆ ಬಂದು ಸುಮಾರು ಸಿಸಿ ಕ್ಯಾಮೆರಾಗಳನ್ನು ಹಾಕಿದ್ದಾರೆ ರಾತ್ರಿ ಮತ್ತೆ ಅಲ್ಲಿಗೆ ಬಂದ ಚಿರತೆ ಅರ್ಧಮರ್ಧ ತಿಂದಿದ್ದ ನಾಯಿಯನ್ನು ತೆಗೆದುಕೊಂಡು ಹೋಗಿದೆ ಈಗ ಅರಣ್ಯ ಇಲಾಖೆ ಸಿಬ್ಬಂದಿ ಕುಂಬಾರಹಳ್ಳದಲ್ಲಿ ಬೀಡು ಬಿಟ್ಟು ಚಿರತೆಗೆ ಬಲೆ ಬೀಸಿದ್ದಾರೆ ನಮಸ್ಕಾರ ಕಳೆದ 2 ದಿವಸಗಳಿಂದ ಕುಂಬಾರಹಳ್ಳ ಗ್ರಾಮದಲ್ಲಿ ಕೆಲವೊಂದಿಷ್ಟು ಆತಂಕವನ್ನು ಸೃಷ್ಟಿ ಮಾಡಿತ್ತು ಕಾರಣ ಯಾವುದೋ ಒಂದು ಕ್ರೂರ ಪ್ರಾಣಿ ತೋಟದಲ್ಲಿ ಇರತಕ್ಕಂತ ನಾಯಿಗಳನ್ನು ತಿನ್ನೋದಾಗಲಿ ಅಥವಾ ಇನ್ಯಾವುದು ದನಕರುಗಳನ್ನು ಅಟ್ಯಾಕ್ ಮಾಡೋದಾಗಲಿ ಇಂತ ಘಟನೆಗಳು ಕಳೆದ 2 ದಿವಸದಲ್ಲಿ ನಮ್ಮ ಗಮನಕ್ಕೆ ಬಂದಿರತಕ್ಕಂತದ್ದು ತಕ್ಷಣ ನಮ್ಮ ಅರಣ್ಯ ಇಲಾಖೆಯವರಿಗೆ ಸೂಚನೆಯನ್ನು ಕೊಟ್ಟು ಅಲ್ಲಿ ಸಿಸಿ ಕ್ಯಾಮೆರಾವನ್ನು ಅಳವಡಿಸಿ ಅದನ್ನು ಅದು ಯಾವ ಪ್ರಾಣಿ ಇದೆ ಅಂತಕ್ಕಂಥ ಒಂದು ಮಾಹಿತಿಯನ್ನು ಪಡೀಲಿಕ್ಕೆ ಸೂಚನೆಯನ್ನು ಕೊಟ್ಟಿದ್ದೀವಿ ಆ ಪ್ರಕಾರ ನಮ್ಮ ಅರಣ್ಯ ಇಲಾಖೆಯವರು ಸಿಸಿ ಕ್ಯಾಮ್ರಾವನ್ನು ಅಳವಡಿಸಿದ್ದು ಇವತ್ತು ಬೆಳಗ್ಗೆ ಆ ಸಿಸಿ ಕ್ಯಾಮ್ರಾ ಮುಖಾಂತರ ನಮಗೆ ಕಂಡು ಬಂದಿರತಕ್ಕಂಥದ್ದು ಅದು ಚಿರತೆ ಅನ್ನುವಂಥ ಒಂದು ಕನ್ಫರ್ಮೇಷನ್ ನಮ್ಮ ಅರಣ್ಯ ಇಲಾಖೆಯವರು ಕೊಟ್ಟಿರತಕ್ಕಂಥದ್ದು ಹೀಗಾಗಿ ನಾನು ಈ ಸಂದರ್ಭದಲ್ಲಿ ಕುಂಬಾರಾಳ್ ಸನಾಳ್ ಕುಂಚನೂರ್ ಮತ್ತು ಜಕ್ನೂರ್ ಈ ಭಾಗದಲ್ಲಿರ್ತಕ್ಕಂಥ ರೈತರು ಸ್ವಲ್ಪ ಹುಷಾರಾಗಿರಬೇಕು ಜಾಗೃತರಾಗಿರಬೇಕು ಯಾಕಂತಂದರೆ ಅದು ಚಿರತೆ ಅಂಥೇಳಿ ಭಾಳ ಸ್ಪಷ್ಟವಾಗಿ ಕಂಡು ಬಂದಿದ್ದರಿಂದ ಒಂದು ಸೇಫ್ಟಿಯನ್ನು ನಾವು ಇಟ್ಕೊಳ್ಬೇಕಾಗ್ತದೆ ಮಕ್ಕಳಾಗಲಿ ನಾವಾಗಲಿ ರಾತ್ರಿ ಓಡಾಡೋದಾಗಲಿ ಸ್ವಲ್ಪ ಗಮನಿಸ್ಕೊಂಡಿರಬೇಕು ಅಂಥೇಳಿ ನಾನು ಈ ಸಂದರ್ಭದಲ್ಲಿ ವಿನಂತಿಯನ್ನು ಮಾಡ್ತೀನಿ ಅದ್ರ ಜೊತೆ ಇವತ್ತು ನಮ್ಮ ಅರಣ್ಯ ಇಲಾಖೆಯವರು ಕೂಡ ಸುಮಾರು 2-3 ಕೇಜ್ಗಳನ್ನು ಈಗಾಗಲೇ ವ್ಯವಸ್ಥೆ ಮಾಡಿ ಆ ಒಂದು ಚಿರತೆಯನ್ನು ಹಿಡಿಲಿಕ್ಕೆ ಏನೇನು ಪ್ರಯತ್ನವನ್ನು ಮಾಡಬೇಕು ಆ ಎಲ್ಲ ಪ್ರಯತ್ನವನ್ನು ಈಗಾಗಲೇ ನಮ್ಮ ಅರಣ್ಯ ಇಲಾಖೆಯವರು ಮಾಡ್ತಾ ಇದ್ದಾರೆ ಯಾರೂ ಕೂಡ ಆತಂಕ ಪಡುವಂಥ ಒಂದು ಅವಶ್ಯಕತೆ ಇಲ್ಲ ಆದರೆ ನಮ್ಮಷ್ಟಿಗೆ ನಾವು ಜಾಗೃತರಾಗಿರಬೇಕು ಸೇಫ್ಟಿಯಾಗಿರಬೇಕು ಅನ್ನುವಂಥ ಒಂದು ವಿಷಯವನ್ನು ನಾನು ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೀನಿ ಈ ಚಿರತೆ ಹೆಚ್ಚು ಕಡಿಮೆ ಅರಣ್ಯ ಇಲಾಖೆಯವರ ಒಂದು ಮಾಹಿತಿಯ ಪ್ರಕಾರ 8-10 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಈ ಚಿರತೆ ಓಡಾಡ್ತಕ್ಕಂಥ ಒಂದು ಸಂದರ್ಭ ಅವಕಾಶಗಳು ಆದ್ದರಿಂದ ಕುಂಬಾರಹಳ್ಳ ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರು ತಮ್ಮೆಲ್ಲರೂ ಜಾಗೃತರಾಗಿರಬೇಕು ಅಂಥೇಳಿ ನಾನು ತಮ್ಮೆಲ್ಲರಲ್ಲಿ ನಾನು ವಿನಂತಿಯನ್ನು ಮಾಡ್ತೀನಿ ಎಲ್ಲರಿಗೂ ನಮಸ್ಕಾರ